ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ. ಆಲೂಗೆಡ್ಡೆ ಪಲ್ಯ ಅಂದರೆ ಪಲ್ಯ ಅಲ್ಲ, ಆಲೂಗೆಡ್ಡೆ ಸಾಗು ಅಂತ ಹೇಳ್ಬೋದು. ಮತ್ತು ಪಲ್ಯಕ್ಕೆ ಬೇಕಾಗಿರುವಂಥ ಎರಡು ಆಲೂಗೆಡ್ಡೆನ, ಎರಡೆರಡು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ, ಸಾಕಾಗತ್ತೆ. ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿ, ಸಾಸಿವೆ, ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ದಪ್ಪಗಿರೋ ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಇದು ಕೂಡ ಇದೆಲ್ಲ ಫ್ರೈ ಆಗೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಗಂಟು ಇಲ್ದಂಗೆ ನೋಡಿ, ಇಷ್ಟೇ ಹಾಕಿದ್ರೆ ಸಾಕು. ಮತ್ತು ಈಗ ಇದನ್ನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಹಾಕೋಬೇಕು. ಇದು ನಾವು ಹಾಕಿದ ತಕ್ಷಣವೇ ಪಲ್ಯ ಸ್ವಲ್ಪ ಡ್ರೈ ಡ್ರೈ ಥರ ಆಗ್ತಾ ಇರುತ್ತೆ. ಪಲ್ಯ ಅಂತ ಹೇಳೋದು ಬೇಡ, ಸಾಗು ಅಂತ ಹೇಳ್ತೀನಿ. ಸಾಗು ಸ್ವಲ್ಪ ಡ್ರೈ ಡ್ರೈ ಥರ ಆಗುತ್ತೆ, ಅದಕ್ಕೆ ನಾವು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊತಾ ಇರಬೇಕು. ಸ್ವಲ್ಪ ತೆಳ್ಳಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ, ಬೇಡ ನಮಗೆ ಸ್ವಲ್ಪ ಗಟ್ಟಿಗಿರಬೇಕು. ಮತ್ತು ತೀರಾ ತೆಳ್ಳಗಬೇಡ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನ. ನೋಡಿ, ಇವಾಗ ಅದು ಡ್ರೈ ಡ್ರೈ ಆಗ್ತಾನೆ ಇರುತ್ತೆ, ನಾನು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು. ಅರಿಶಿನದ ಪುಡಿ ಏನಕ್ಕೆ ಅಂತಂದರೆ ಕಲರ್ಗೋಸ್ಕರ, ಮತ್ತು ಖಾರಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಸಾಕು ಇಷ್ಟು ಅಳತೇಲಿ, ಇಷ್ಟು ಥಿಕ್ನೆಸ್ಸಲ್ಲಿ ಸಾಕಾಗುತ್ತೆ, ಸಾಗು ಥರ ಚೆನ್ನಾಗಿರುತ್ತೆ. ಬರೀ ಚಟ್ನಿ ಇಲ್ಲದೇ ಇದ್ರೂ ಬರೀ ಸಾಗುನಲ್ಲೇ ನಾವು ದೋಸೆ ಅಥವಾ ಇದು ಚಪಾತಿಗೂ ಸರಿ ಹೋಗುತ್ತೆ. ಚಪಾತಿ, ರೊಟ್ಟಿ ಮತ್ತು ದೋಸೆಗೂ ಇದು ಚೆನ್ನಾಗಿರುತ್ತೆ ಪಲ್ಯ. ಮತ್ತು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಉಪ್ಪನ್ನೆಲ್ಲ ಹಾಕಾದಮೇಲೆ ನಾನು ಆವಾಗಲೇ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ನಲ್ಲ ಆ ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಅದನ್ನು ಸಹ ಹಾಕೋತಾ ಇದ್ದೀನಿ. ನೋಡಿ, ಸಾಕು, ಎರಡು ಆಲೂಗೆಡ್ಡೆ ಇದ್ದರೆ ಸಾಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡಬೇಕು ಅಂತಂದರೆ ಇನ್ನೂ ಜಾಸ್ತಿ ಈರುಳ್ಳಿ ಆಗ್ಬೋದು, ಏನಾದರೂ ಆಗಲಿ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಸೂಪರಾಗಿರೋ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್, ಇಷ್ಟೇ, ಇನ್ನೇನಿಲ್ಲ. ನಾನು ಇವಾಗ ಪಲ್ಯ ಮಾಡಿಟ್ಟೆ ಮತ್ತು ಚಟ್ನಿನೂ ರೆಡಿ ಆಯಿತು. ಇವಾಗ ನಾನು ದೋಸೆನ ಹಾಕ್ತಾ ಇದ್ದೀನಿ. ಆಗಲೇ ಟೈಮ್ ಬಂದುಬಿಟ್ಟು 8:30 ಆಗಿದೆ, ಮಕ್ಕಳಿಗೆ ಸ್ಕೂಲ್ ಇರೋದು 9:30, ಹಾಗಾಗಿ ನಾನು ಬೇಗ 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 ಮಾಡ್ತಾ ಇದ್ದೀನಿ. ಮತ್ತು ದೋಸೆ ಅಂತಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತ ಅಲ್ಲ ದೊಡ್ಡವ್ರಿಗೂ ದೋಸೆ ಅಂತಂದರೆ ಇಷ್ಟ ಆಗುತ್ತೆ. ನನಗೆ ಮಾತ್ರ, ನಾನು ದೋಸೆ ಆಗಲಿ ಇಡ್ಲಿ ಆಗಲಿ ಒಂದು ಟೈಮ್ ಮಾತ್ರ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಎರಡು ಟೈಮ್ ಒಂದು ನನಗೆ ದೋಸೆ ಇಡ್ಲಿ ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಆಗೋಗ್ಬಿಡುತ್ತೆ, ಅದರಿಂದ ನಾನು ಒಂದು ಟೈಮ್ ಮಾತ್ರ ದೋಸೆನ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಸುಬ್ಬುಗೆ ಮತ್ತು ರಿಷಿಕುಂಗೆ ತುಂಬ ಇಷ್ಟ ದೋಸೆ ಅಂತಂದರೆ, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ರುಬ್ಬಿಟ್ಟಿರ್ತೀನಿ. ಯಾಕಂದರೆ ಮಾರನೇ ದಿನಕ್ಕೂ, ಇವಾಗ ದೋಸೆ ಇಡ್ಲಿ ಮಾಡಿದ್ರೆ ನಾವು ಅದು ಒಂದೇ ದಿನಕ್ಕೆ ಇಡೋ ಥರ ನಾವು ಮಾಡಿರೋದಿಲ್ಲ, ಆದ್ದರಿಂದ ಸ್ವಲ್ಪ ಮಿಕ್ಕೇ ಮಿಗುತ್ತೆ. ಮಾರನೇ ದಿನಕ್ಕೆ ಅದನ್ನು ಪಡ್ಡುನೋ ಅಥವಾ ಅದಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ದೋಸೆ ಹಾಕ್ಕೊಟ್ರು ಅದು ಚೆನ್ನಾಗಿರುತ್ತೆ. ನೋಡಿ, ಇವಾಗ ದೋಸೆ ರೆಡಿ ಆಯಿತು, ಇವಾಗ ಅವ್ರಿಗೆ ಹಾಕ್ಕೊಡ್ತೀನಿ ಮಕ್ಕಳಿಗೆ. ದೋಸೆ ರೆಡಿ ಆಯ್ತು, ಇವಾಗ ಮಕ್ಕಳಿಗೆ ವಾಟರ್ ಬಾಟಲ್ ಎಲ್ಲ ಹಾಕಿದ್ದಾರೆ. ಇವಾಗ ಪಲ್ಯ ಮತ್ತು ಚಟ್ನಿ ಹಾಕಿ ಕೊಡ್ತೀನಿ. ಒಬ್ಬರಾಗಿ ಸೀರೆ ಹೋಗ್ತಾ ಇದೆ, ಒಂದು ಕೈ ಮಾಡ್ತಾ ಇರಬೇಕು, ಒಂದು ಕೈಗೆ ಹಾಕ್ತಾ ಇರಬೇಕು. ಬೆಳಗ್ಗೆ ಹೊತ್ತು ಎಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟು ಕೆಲಸ ಇರುತ್ತೆ. ಚಟ್ನಿನೂ ರೆಡಿ ಆಗಿದೆ. ರಿಷಿ, ರಿಷಿಗೆ ಇನ್ನೂ ನಾನು ಬಿಸಿನೀರನ್ನೇ ಕೊಡ್ತಾ ಇದ್ದೀನಿ, ಹಾಗಾಗಿ ಬಿಸಿನೀರು ಕಾಯಿಸಕ್ಕಿಟ್ಟಿದ್ದೀನಿ. ಇನ್ನೂ ಒಂದು 2 ತಿಂಗಳವರೆಗೂ ಬಿಸಿನೀರೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತಣ್ಣೀರು ಬೇರೆ ಮುಟ್ಟಿಸಿಲ್ಲ ಅವ್ರಿಗೆ. ಫ್ರೆಂಡ್ಸ್, ಇವಾಗ ದೋಸೆ ಜೊತೆಗೆ ಆಲೂಗೆಡ್ಡೆ ಸಾಗು ಮತ್ತು ಚಟ್ನಿ ರೆಡಿಯಾಗಿದೆ.
ಈಗ ಮಕ್ಳಿಗೂ ಹಾಕ್ಕೊಟ್ಟಿದ್ದೀನಿ ನೋಡಿ, ಅವ್ರ ಅಪ್ಪಂಗೂ ಹಾಕಿಟ್ಟಿದ್ದೀನಿ. ಅವರು ಎಲ್ಲೋ ಹೊರಗಡೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾಯಿದ್ರು. ಅದಕ್ಕೆ ಇವಾಗ ಇಬ್ಬರು ತಿನ್ಕೊಂಡು ಇವಾಗ ಸ್ಕೂಲಿಗೆ ಹೊರಡ್ತಾ ಇದ್ದಾರೆ. ಫ್ರೆಂಡ್ಸ್, ನನಗಂತೂ ಬೆಳಗ್ಗೆ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಮಕ್ಕಳನ್ನ ಕಲಿಸೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಎಲ್ಲ ಹೋಗಿದ್ದಾಯಿತು, ಇವಾಗ ನಾನು ಟಿಫನ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಫ್ರೆಂಡ್ಸ್. ಹಾಗೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ ಸ್ಕೂಲಿಂದ, ಎಲ್ಲ ಕೆಲಸ ಮುಗಿಸ್ಬಿಟ್ಟು. ಪಕ್ಕದ ಮನೆಯವರಿಲ್ಲ ಅದರಿಂದ ಅವ್ರ ಮನೆ ಹತ್ರನೂ ಸ್ವಲ್ಪ ಹಾಕಿದ್ದೆ ಬಟ್ಟೆಗಳನ್ನ, ಇವಾಗ ಎತ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆಗಿದೆ. ನನ್ನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನೋಡಕ್ಕೆ ಹೋದರೆ ಪಂಚಾಮೃತ ಮಾಡ್ಕೊತಾ ಇದ್ದರು. ಏನಕ್ಕೆ ಪಂಚಾಮೃತ ಅಂತಂದರೆ ತಿನ್ನೋದಕ್ಕೆ ಫ್ರೆಂಡ್ಸ್. ಏನು ಗೊತ್ತಾ, ಈ ಪೂಜೆಗಳಲ್ಲಿ ಮನೇಲಿ ಏನಾದರೂ ಪೂಜೆ ಮಾಡಿಸ್ದಾಗ ಇಲ್ಲ ದೇವಸ್ಥಾನದಲ್ಲಿ ಪಂಚಾಮೃತ ಕೊಡ್ತಾರಲ್ಲ, ತುಂಬ ಟೇಸ್ಟಿಯಾಗಿರುತ್ತಲ್ಲ. ಅದಕ್ಕೆ ಇವರು ನಾವು ಯಾಕೆ ಮನೇಲಿ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಮನೇಲೇ ಮಾಡ್ಕೊತಾ ಇದ್ದಾಳೆ ರಿಷಿ. ಅದಕ್ಕೆ ಸುಬ್ಬು ಹೆಲ್ಪ್ ಮಾಡ್ತಾ ಇದ್ದಾನೆ. ದಾಳಿಂಬೆ ಹಣ್ಣು, ಆ್ಯಪಲ್ಲು ಎಲ್ಲ ಕಟ್ ಮಾಡಿಬಿಟ್ಟು ಮೊಸರು, ಜೇನುತುಪ್ಪ, ಕಲ್ಲು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ನೋಡಿ, ಈ ಲೆವೆಲ್ಗೆ ಪಂಚಾಮೃತನ ರೆಡಿ ಮಾಡಿದ್ದಾರೆ. ನನಗೆ ತಿನ್ಸಕ್ಕೆ ಬಂದಳು, ನನಗೆ ಬೇಡ 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 ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಅವನ ತಮ್ಮಂಗೆ ತಿನ್ಸಕ್ಕೆ ಹೋಗ್ತಾ ಇದ್ದಾಳೆ. ಅವನು ಫ್ರೂಟ್ಸ್ನೆಲ್ಲ ತಿನ್ನೋದಿಲ್ಲ, ಬರೀ ಹಾಲು ಹಾಕು, ನನಗೆ ಹಾಲು ಹಾಕು ಅಂತ ಹೇಳ್ತಾ ಇದ್ದಾನೆ. ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಂಜೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 6:30 ಆಗಿದೆ. ನಾನು ಇವಾಗ ಅಡುಗೆ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆವಾಗ ಮಜ್ಜಿಗೆ ಸಾರು ಮಾಡಿಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಒಂದು ಟೈಮ್ಗೆ ದಿಢೀರಂತ ಆಗೋದು ಅಂದರೆ ಅದೇನೆ, ಅದಕ್ಕೆ ಮಜ್ಜಿಗೆ ಸಾರು ಮಾಡಿಬಿಡ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಈಗ ನಮಗೆ ಮನೇಲಿರೋರ್ಗಂತೂ ಹೌಸ್ ವೈಫ್ಗಳಿಗೆ ಒಂದೇ ತಲೆನೋವು, ಏನು ಮಾಡೋದು ಏನು ಮಾಡೋದು ಅಡುಗೆನ ಅಂತ ನೋಡಿ. ನನ್ನ ಮಕ್ಕಳು ಬಂದರು, ಮೇಲ್ಗಡೆ ಹೋಗಿದ್ರು ಆಟಾಡೋದಕ್ಕೆ, ಇವಾಗ ಬಂದರು. ಏ ಹಾಲು ಮಾಡಿಲ್ಲ ನಾನು, ಏನು ಕೆಲಸ ಮಾಡೋಕೆ ಹೋಗಿದ್ದ ನೀನು ಹಾಲು ಮಾಡ್ಕೊಡಕ್ಕೆ? ನಾನು ಮಾಡಿಲ್ಲ. ಹಾಲು ಅಕ್ಕ ಪಂಚಾಮೃತಕ್ಕೆ ಅಂತನ್ಬಿಟ್ಟು ಮಾಡ್ಕೊಂಡಿದ್ದಷ್ಟೆ, ನಾನು ಹಾಲು ಮಾಡಿದ್ದಲ್ಲ. ಇಲ್ಲ, ನೀನೇನಕ್ಕೆ ಅಲ್ಲಿ ಹೋಗಿದ್ದೆ ಮೇಲ್ಗಡೆ? ಹೋಮ್ವರ್ಕ್ ಯಾರು ಮಾಡ್ತಾರೆ? ಹೋಮ್ವರ್ಕ್ ಮಾಡ್ದಂಗೆ ಅವಾಗಲೇ ಹೋದ್ರು, 1 ಅವರ್ ಆಯಿತು ನೀವು ಹೋಗಿ. ಯಾರು ಗೆದ್ರಿ ಸೆಟ್ ಆಟದಲ್ಲಿ? ಅಕ್ಕ ಉಮ್ಮಕ್ಕ. ಯಾರ್ಯಾರು ಆಡ್ತಾಯ್ತ್ರಿ? ಸೆಕೆಂಡ್ ನಾನು ಮತ್ತೆ ವಿಸ್ಮಯಿ. ನೋಡಿ ಇವಾಗ ಬಂದಿದ್ದಾರೆ, ಇವಾಗ ಹೋಮ್ವರ್ಕ್ ಮಾಡ್ಕೋಬೇಕು. ಆಗಲೇ 6:30 ಆಗೋಯ್ತು, ಇನ್ನೊಂದು 1 ಅವರ್ ಮಾಡಿಬಿಟ್ಟು ಆಮೇಲೆ ಅರ್ಧಂಬರ್ಧ ಮಾಡಿರ್ತಾರೆ. ಅವಾಗ್ಲೇ ನಿದ್ದೆ ಬಂದು ಹೋಗ್ಬಿಟ್ಟಿರುತ್ತೆ. ಬೆಳಗ್ಗೆ ಮಾಡ್ತೀನಿ ಅಂತ ಅನ್ನೋದು ಆಮೇಲೆ ಮಾಡೋದೇ ಇಲ್ಲ, ಮಾಡಿಕೊಂಡು ಟೈಮ್ ಇದು ಮಾಡಿಬಿಡೋದು. ಮತ್ತೆ ಬರೀದಲ್ಲೇ ಹೋಗಿದ್ದಾನೆ ನೋಡಿ, 3 ಟೈಮ್ಸ್ 5 ಟೈಮ್ಸ್ ಕೊಡ್ತಾರೆ. ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ಮಜ್ಜಿಗೆ ಸಾರು ಮಾಡೋಕ್ಕೆ ಅಂತಂದ್ಬಿಟ್ಟು ನಾನು ಒಂದು 10 ನಿಮಿಷದ ಮುಂಚೆನೇ ಅಕ್ಕಿನ ನೆನೆಸ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿನ 10 ನಿಮಿಷಗಳ ಕಾಲ ನೆನೆಸಿಟ್ಟಿರಬೇಕು. ತೊಳೆದ್ಬಿಟ್ಟು ಕುಡಿಯೋ ನೀರನ್ನೇ ಹಾಕ್ಬಿಟ್ಟು ನೆನೆಸಿಡಿ. ಅಕ್ಕಿ ನೆನೆಯೋಷ್ಟೊತ್ತಿಗೆ ನಾನು ಇಲ್ಲಿ ಸ್ವಲ್ಪ ಕಾಯಿತುರಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಮಜ್ಜಿಗೆ ಸಾರು ಮಾಡೋದಕ್ಕೆ. ಇದು ಎಲ್ಲ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಕೊಡುತ್ತೆ. ಈಗ ಇದೆಲ್ಲ ಹಾಕ್ಕೊಂಡಾದಮೇಲೆ ನೆನೆಸಿರ್ತೀವಲ್ಲ ಅಕ್ಕಿನೂ ಸಹ ಹಾಕ್ಕೋಬೇಕು. ಅಕ್ಕಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರಿಗೆ, ಅದೇ ಮೇನ್ ಬೇಕಾಗಿರೋದು. ಕೆಲವರು ಏನು ಮಾಡ್ತಾರೆ, ಬರೀ ಒಗ್ಗರಣೆ ಕೊಟ್ಬಿಟ್ಟು ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಇದು.
ಒನ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ತಿನ್ಬೋದು. ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜೀರ್ಣನೂ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ. ಇವಾಗ ಅದನ್ನೆಲ್ಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ ರೆಡಿಯಾಗಿದೆ. ಇವಾಗ ಅದರೊಳಗೆ ಒಗ್ಗರಣೆಗೆ ಹಾಕಿಬಿಡಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿ ಬರಬೇಕು. ಇದು ಒಂದು ಕುದಿ ಬಂದಾದಮೇಲೆ ಈಗ ಅದೇ ಮಿಕ್ಸಿ ಜಾರ್ಗೆ ಮೊಸರನ್ನ ಹಾಕೋತಾ ಇದ್ದೀನಿ. ಯಾಕೆಂದರೆ ಹಾಗೆ ಮೊಸರನ್ನ ಹಾಕ್ಬಿಟ್ವಿ ಅಂತಂದರೆ ಅದು ಒಡೋಡಗ್ಲು ಥರ ಆಗೋಗ್ಬಿಡುತ್ತೆ, ಮಜ್ಜಿಗೆ ಸಾರು ಚೆನ್ನಾಗಿರೋದಿಲ್ಲ. ಅದಕ್ಕೆ ಒಂದು ಸತಿ ಈ ಥರ ಮಿಕ್ಸಿ ಜಾರ್ನಲ್ಲಿ ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಮಾಡೋಕ್ಕೋದ್ರೆ ಎಗರು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಆನ್ ಮಾಡಿಬಿಟ್ಟು ಆಫ್ ಮಾಡಬೇಕು ಅಷ್ಟೇ. ನೀಟಾಗಿ ಆಗಿರುತ್ತೆ, ಸ್ಮ್ಯಾಶ್ ಆಗಿರುತ್ತೆ ನೋಡಿ. ನಾನು ಇವಾಗ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅದರೊಳಗೆ ಆ್ಯಡ್ ಮಾಡಬೇಕು. ಇದು ಸಹ ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಕುದೀತಾ ಇದೆ ಸ್ವಲ್ಪ. ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದನ್ನು ಬಿಸಿ ಅನ್ನದ ಜೊತೆನೂ ತಿನ್ಬೋದು, ಗಟ್ಟಿಗೆ ಮಾಡಿಕೊಂಡ್ರೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ನಾನು ಅನ್ನದ ಜೊತೆ ಅಲ್ವಾ ಮಾಡ್ತಾಯಿರೋದು, ಅನ್ನ ಸಾಂಬಾರು ಅಷ್ಟೇ ನಾನು ಮಾಡ್ತಾಯಿರೋದು. ಇವಾಗ ನೋಡಿ ನಾನು ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಸಾರನ್ನ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವೂ ಮನೇಲಿ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಸಿಗ್ತೀನಿ, ಓಕೆನಾ? ಬಿಸಿ ಬಿಸಿ ಅನ್ನೋ ಜೊತೆ ಸೂಪರಾಗಿರೋ ಮಜ್ಜಿಗೆ ಸಾರು ತಿನ್ನೋದಕ್ಕೆ ರೆಡಿಯಾಗಿದೆ.